ಅದು ಫೆಬ್ರವರಿ 14, 2019 ಮಧ್ಯಾಹ್ನ 3:15 ಹೊತ್ತಿಗೆ ಪೂರ್ತಿ ದೇಶವೇ ಬೆಚ್ಚಿ ಬಿದ್ದಿತ್ತು. ಈ ದೇಶಕ್ಕೋಸ್ಕರ 40 CRPF ಯೋಧರು ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಜೀವ ತೆತ್ತ ದಿನ. ದುಷ್ಟ ಭಯೋತ್ಪಾದಕರ ಸಂಚಿಗೆ ನಮ್ಮ ದೇಶ ರಕ್ಷಕರು ಜೀವ ಕಳೆದುಕೊಂಡ ದಿನ. ಫೆಬ್ರವರಿ 14 ಅನ್ನೋದು ಲಕ್ಷಾಂತರ ದೇಶಭಕ್ತರಿಗೆ ಆ ಹುತಾತ್ಮರನ್ನು ಸ್ಮರಿಸುವ ದಿನ. ಇದುವೇ ವಿಕಸನ ಟಿವಿ ವಿಶೇಷ ಯೋಧ ನಮನ. ನಾನು ಮಂಜುನಾಥ್, ಜೋಡುಕಲ್. ಸದಾ ತಂಪಾಗಿ ಮಂಜಿನಿಂದ ಆವೃತವಾಗಿರುತ್ತಿದ್ದ ಶೀತ ಪ್ರದೇಶವೊಂದು ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ಸಮರಕ್ಕೆ ನಾಂದಿ ಹಾಡಿತ್ತು. ತೀವ್ರ ಹಿಮಪಾತದ ಹಿನ್ನೆಲೆಯಲ್ಲಿ ಜಮ್ಮು ಶ್ರೀನಗರ ಹೆದ್ದಾರಿ 2 ದಿನಗಳಿಂದ ಸಂಪೂರ್ಣ ಮುಚ್ಚಿ ಹೋಗಿತ್ತು. ಬಳಿಕ ಸಂಚಾರ ಆರಂಭವಾದ ಹಿನ್ನೆಲೆಯಲ್ಲಿ ಸಿಆರ್ಪಿಎಫ್ ತುಕಡಿಗಳಿದ್ದ ಎಲ್ಲಾ ವಾಹನಗಳು ಒಟ್ಟಿಗೆ ಶ್ರೀನಗರದತ್ತ ಹೊರಟಿದ್ದವು. ಆದರೆ ತಮ್ಮ ಕನಸಿನ ಪಯಣ ಸಾಕಾರಗೊಳ್ಳುವ ಮುನ್ನವೇ ದುರಂತ ಅಂತ್ಯ ಕಂಡಿತು. ಸ್ಫೋಟಕ ತುಂಬಿದ್ದ ಜೀಪ್ ಒಂದು ಇಡೀ ದೇಶವೇ ಕಂಬನಿ ಮಿಡಿಯುವಂತೆ ಮಾಡಿತು. ಸುಮಾರು 350 kg ತೂಕದ ಸ್ಫೋಟಕ ಹೊತ್ತ ಉಗ್ರರ ಜೀಪ್ ಸೇನಾ ತುಕಡಿಗೆ ಗುದ್ದುವ ಮೂಲಕ 40 ಯೋಧರು ಗುರುತೇ ಸಿಗದಂತೆ ತಮ್ಮ ಪ್ರಾಣತೆತ್ತರು. 2019 ಫೆಬ್ರವರಿ 14ರಂದು ಪುಲ್ವಾಮದಲ್ಲಿ ನಡೆದ ದುರ್ಘಟನೆಯಲ್ಲಿ ಪ್ರಾಣತೆತ್ತು ನೆತ್ತರ ಮಡುವಿನಲ್ಲಿ ಮಲಗಿದ್ದ ದೇಶಭಕ್ತರ ಕಂಡು ರಾಷ್ಟ್ರವೇ ಮರುಗಿತ್ತು. ಪಾಕಿಸ್ತಾನ ಮೂಲದ ಜೈಷ್ ಎ ಮೊಹಮ್ಮದ್ ಉಗ್ರಗಾಮಿ ಸಂಘಟನೆ ನಡೆಸಿದ ಈ ಕುಕೃತ್ಯ ಭಾರತೀಯರ ರಕ್ತ ಕುದಿಯುವಂತೆ ಮಾಡಿತ್ತು. ಈ ಘಟನೆ ನಡೆದ ಬಳಿಕ 40 ವೀರ ಹುತಾತ್ಮ ಯೋಧರ ಸ್ಮರಣಾರ್ಥ ಸ್ಮಾರಕವನ್ನು ಲಾತ್ಪುರ್ನ ಸೇನಾ ಶಿಬಿರದಲ್ಲಿ ನಿರ್ಮಿಸಲಾಯಿತು. ಹುತಾತ್ಮ ಯೋಧರ ತವರಿನಿಂದ ಮಣ್ಣನ್ನು ಸಂಗ್ರಹಿಸಿ ಅದೇ ಮಣ್ಣಿನಿಂದ ಸ್ಮಾರಕವನ್ನು ನಿರ್ಮಿಸಲಾಯಿತು. ಪುಲ್ವಾಮಾ ದಾಳಿಯ ಪ್ರತೀಕಾರವಾಗಿ ಪಾಕಿಸ್ತಾನಕ್ಕೆ ನೀಡಿದ ಉತ್ತರದ ಬಗ್ಗೆ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಪಡುತ್ತಾನೆ. ದಾಳಿಯ ಪ್ರತಿಯಾಗಿ ಪಾಕಿಸ್ತಾನ ಆಕ್ರಮಿತ ಪ್ರದೇಶ ಬಾಲಾಕೋಟ್ನಲ್ಲಿ ಜೈಷ್ ಇ ಮೊಹಮ್ಮದ್ ಉಗ್ರ ಸಂಘಟನೆಯ ಶಿಬಿರದ ಮೇಲೆ ಭಾರತೀಯ ಸೇನೆ ನಡೆಸಿದ ವಾಯುದಾಳಿಗೆ ಉಗ್ರರು ನೆಲಕಚ್ಚಿದ್ದರು. ಇನ್ನು ಬಾಲಾಕೋಟ್ ಮೇಲೆ ದಾಳಿ ನಡೆಸಲು ಸುಮಾರು 6,000 ಮಿಕ್ಕಿ ಯೋಧರು ಶ್ರಮಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ಆದರೆ ಇಷ್ಟೆಲ್ಲ ಯೋಜನೆಗಳನ್ನು ರೂಪಿಸುವ ಸಂದರ್ಭದಲ್ಲಿ ಎಲ್ಲಿಯೂ ದಾಳಿಯ ಕುರಿತಾಗಿ ಮಾಹಿತಿ ಸೋರಿಕೆಯಾಗದಂತೆ ನೋಡಿಕೊಂಡಿದ್ದು ಸೇನೆಯ ಗೌಪ್ಯತೆಯ ಶಕ್ತಿಗೆ ಸಾಕ್ಷಿಯಾದಂತಿದೆ. ಜೊತೆಗೆ ಈ ಮೂಲಕ ಜಗತ್ತಿಗೆ ಭಾರತದ ಶಕ್ತಿ ಸಾಮರ್ಥ್ಯ ಏನೆಂಬುದನ್ನು ರಾತ್ರಿ ಕಳೆದು ಬೆಳಕು ಹರಿಯುವಷ್ಟರಲ್ಲಿ ಸೇನೆ ತೋರಿಸಿಕೊಟ್ಟಿದೆ. ಇನ್ನು ಬಾಲಾಕೋಟಿನ ದಾಳಿಗೆ ಸಕಲ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಸಾಕಷ್ಟು ಸವಾಲುಗಳೊಂದಿಗೆ ಪಾಕಿಸ್ತಾನದ ನೆಲಕ್ಕೆ ಕಾಲಿಟ್ಟ ಭಾರತೀಯ ವಾಯುಪಡೆ ಆರಂಭದಿಂದಲೂ ಗೌಪ್ಯತೆ ಕಾಪಾಡಿ ಗಡಿಯಲ್ಲಿ ಪಾಕ್ ಸೇನೆಗೆ ಕಿಂಚಿತ್ತೂ ಅನುಮಾನ ಬಾರದಂತೆ ಕಾರ್ಯಸಾಧನೆಯಲ್ಲಿ ಯಶಸ್ವಿಯಾಗಿತ್ತು. ಪುಲ್ವಾಮಾ ದಾಳಿ ನಡೆದ 12ನೇ ದಿನಕ್ಕೆ ತಾಯಿ ಭಾರತೀಯ 40 ವೀರ ಪುತ್ರರ ಮರಣಕ್ಕೆ ಪ್ರತಿಯಾಗಿ ನಸುಕಿನ ಜಾವ 3:30 to 3:35 ಅವಧಿಯಲ್ಲಿ ವಾಯುಸೇನೆ ಉಗ್ರ ನೆಲೆ ಮೇಲೆ ದಾಳಿ ನಡೆಸಿತ್ತು. ಆ ಕಾರ್ಯಾಚರಣೆಯಲ್ಲಿ ಸುಮಾರು 300 ಉಗ್ರರನ್ನು ಸಜೀವ ದಹನಗೊಳಿಸಿ
ಶಿಬಿರ ಸ್ಥಳದ ಕುರುಹುಗಳು ಸಿಗದಂತೆ ಧ್ವಂಸ ಮಾಡಿದ್ದರು. ಗಡಿರೇಖೆ ದಾಟಿ ಸುಮಾರು 85 ಕಿಲೋಮೀಟರ್ ಮುನ್ನುಗ್ಗಿದ 12 ಮಿರಾಜ್ 2000 ಯುದ್ಧ ವಿಮಾನಗಳು ಮಿಂಚಿನ ವೇಗದಲ್ಲಿ ತಮ್ಮ ಕಾರ್ಯಕ್ಷಮತೆಯ ಮೂಲಕ ಉಗ್ರರ ತರಬೇತಿ ಕೇಂದ್ರಗಳ ಮೇಲೆ ಅತ್ಯಾಧುನಿಕ ಬಾಂಬ್ಗಳನ್ನು ಹಾಕಿ ಉಗ್ರರನ್ನು ಸದೆಬಡಿದು ಹುತಾತ್ಮರ ತ್ಯಾಗಕ್ಕೆ ನ್ಯಾಯ ಒದಗಿಸುವಲ್ಲಿ ಸೇನೆಯು ಸಫಲವಾಯಿತು. ಕ್ರೌರ್ಯ ಮೆರೆದ ಉಗ್ರರನ್ನು ಸದೆಬಡಿಯುವಲ್ಲಿ ಯಶಸ್ವಿಯಾದ ಸೇನೆಯು ದೇಶಕ್ಕಾದ ನೋವನ್ನು ಮರೆಮಾಚುವ ಜೊತೆಗೆ ರಾಷ್ಟ್ರದ ಜನತೆಗೆ ಸೇನೆಯ ಮೇಲಿದ್ದ ಗೌರವವನ್ನೂ ಇಮ್ಮಡಿಗೊಳಿಸಿತ್ತು. ಅಂತೆಯೇ ದೇಶಕ್ಕೆ ಕಿಂಚಿತ್ತು ತೊಂದರೆ ನೀಡಿದರೆ ಪ್ರತೀಕಾರ ತೀರಿಸಿಕೊಳ್ಳುತ್ತೇವೆ ಎಂಬ ಎಚ್ಚರಿಕೆ ಮಾತನ್ನು ಭಾರತೀಯ ಸೇನೆ ಸಾರಿ ಸಾರಿ ಹೇಳಿದ್ದಂತೂ ಸುಳ್ಳಲ್ಲ. ನಮ್ಮ ದೇಶಕ್ಕೋಸ್ಕರ ಹೋರಾಡಿ ಮಡಿದ ಪ್ರತಿಯೊಬ್ಬ ಹುತಾತ್ಮನನ್ನು ಸ್ಮರಿಸುವುದು ಒಬ್ಬ ಭಾರತೀಯನ ಆದ್ಯ ಕರ್ತವ್ಯ. ಫೆಬ್ರವರಿ 14 ಅನ್ನೋದು ಪ್ರೇಮಿಗಳ ದಿನವಲ್ಲ, ಅದು ದೇಶಪ್ರೇಮಿಗಳ ದಿನ. ಫೆಬ್ರವರಿ 14 ಅನ್ನೋದು ಸಂಭ್ರಮಿಸುವ ದಿನ ಅಲ್ಲ, ಅದು ಹುತಾತ್ಮರನ್ನು ಸ್ಮರಿಸುವ ದಿನ. ಭರವಸೆಯ ಭವಿಷ್ಯಕ್ಕಾಗಿ ವಿಕಸನ ಟಿವಿ, ಪವರ್ಡ್ ಬೈ VC ಜರ್ನಲಿಸಂ.